ಕಾರ್ಯದರ್ಶಿಗಳು ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಾಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ವಿದ್ಯುನ್ಮಾನ ಮಾಧ್ಯಮ ವರದಿಗಾರರು ಮತ್ತು ಪೊಲೀಸ್ ಗುರುತರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ, ಧನ್ಯವಾದ. ಸ್ಥಳಗಳೆಲ್ಲರಿಗೂ ಕೂಡ ಮುಖ್ಯ ಆಯುಕ್ತರಾದ ಶ್ರೀ ಗೌರವ ಗುಪ್ತ ಅವರು ಕೂಡ ಪ್ರೀತಿಯ ಈ ಒಂದು ಮೊದಲನೇ ಹಂತದ ಕ್ರೀಡಾ ಸಂಕೀರ್ಣ ಉದ್ಘಾಟನೆ ಕಬಡ್ಡಿ ಕೋರ್ಟ್, ವಾಲಿಬಾಲ್ ಕೋರ್ಟ್ ಹಾಗೂ ಬಾಸ್ಕೆಟ್. ಎರಡನೇದಾಗಿ ಆರು ವರ್ಷದವರು ಕಡ್ಡಾಯ ಸಚಿವರು ಕರ್ನಾಟಕ ಸರ್ಕಾರ ಅನುಸಾರ ಕಾರ್ಯಕ್ರಮಕ್ಕೆ ಎಷ್ಟೇ ಸಿಕ್ಕಾಕೊಂಡಿದ್ದಾರೆ ವಾರ್ ಝೋನಲ್ಲಿ, ಅವರನ್ನು ಭಾರತಕ್ಕೆ ವಾಪಸ್ ತರುವಂಥದ್ದು ನಮ್ಮ ಮೊದಲನೆಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳು 4 ಸಚಿವರನ್ನು ಕೂಡ ನೇಮಿಸಿದ್ದಾರೆ ಮತ್ತು ವಿಶೇಷವಾದಂಥ ರಷ್ಯನ್ ಭಾಷೆ ಅರ್ಥ ಮಾಡಿಕೊಡೋ ಎಂಬೆಸಿಗೂ ಕೂಡ ಕಳಿಸಿದ್ದಾರೆ. 24/7 ಇಂಡಿಯನ್ ಎಂಬೆಸಿಯಲ್ಲಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಹಲವಾರು 7 ಪ್ಲೇನ್ಗಳು ಭಾರತೀಯರನ್ನು ತಂದಿದೆ. ನಿರಂತರವಾಗಿ ಪ್ರಕ್ರಿಯೆ ನಡೀತಿದೆ. ಅಲ್ಲಿಯ ಈಸ್ಟರ್ನಲ್ಲಿರುವಂಥ ಮಕ್ಕಳು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಅಲ್ಲೇ ಯುದ್ಧ ನಡೀತಿರುವಂಥದ್ದು, ಹಿಂಗಾಗಿ ಸಪ್ಲೈಸ್ ಅಲ್ಲಿಲ್ಲ. ಆದ್ದರಿಂದ ನಾವು ವಿಶೇಷವಾಗಿ ಇವತ್ತು ಬೆಳಗ್ಗೆನೂ ಕೂಡ ನಾವು ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿ ಅವರೆಲ್ಲ ಮಾತಾಡಿದ್ದೇವೆ, ಎಂಬೆಸಿಗೆ ಟಚ್ಚಲ್ಲಿದ್ದೇವೆ. ಅವರ ಲೊಕೇಶನ್ ಕೂಡ ಗುರುತು ಮಾಡಿ ಅವರಿಗೆ ಆಹಾರ ನೀರನ್ನು ಮೊದಲನೇ ಪ್ರಶಸ್ತಿಯಲ್ಲಿ ಕೊಡಬೇಕು. ಫಸ್ಟ್ ಅಪರ್ಚುನಿಟಿಯಲ್ಲಿ ಅವ್ರನ್ನ ಇವಾಕ್ಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ನಿರಂತರವಾಗಿ ನಾವು ಸಂಪರ್ಕದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ಯಾವುದೇ ರಿಸ್ಟ್ರಿಕ್ಷನ್ ಹಾಕಲಿರೋ ಕಾರಣದಿಂದ ಅವರು ಮೊದಲಿನ ಥರನೇ ITBT ಕಂಪ್ನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಯಾವ್ಯಾವ ಬೇರೆ ಬೇರೆ ಕಾರಣಕ್ಕಿದ್ದರೆ ಅವರ ಅಸೋಸಿಯೇಷನ್ ಜೊತೆಗೆ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿ ಇನ್ನಷ್ಟು ಏನೋ ಸಮಸ್ಯೆ ಬಗೆಹರಿಸಿ ಆ ITBT ಕಂಪ್ನಿಯಲ್ಲೇ ಕೆಲಸ ಮಾಡೋದಕ್ಕೆ ಏನು ಬೇಕು ಎಲ್ಲ ಅನುಕೂಲತೆ ಮಾಡಿಕೊಡೋಕ್ಕೆ ಸರ್ಕಾರ ಸಿದ್ಧಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಶಿವರಾತ್ರಿಯ ಈ ಪುಣ್ಯದ ದಿನದಂದು ಈ ಸ್ಟೇಡಿಯಮನ್ನು ಉದ್ಘಾಟನೆ ಮಾಡಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿಟ್ಟಿರುವಂಥ ಈ ಸ್ಟೇಡಿಯಮನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಅವರು ಬಜೆಟನ್ನು ತಯಾರಿ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಅವರು ಸಮಯವನ್ನು ಮಾಡಿಕೊಂಡು ನನ್ನ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಭಾಗದ ಅನೇಕ ಯುವ ಕ್ರೀಡಾಪಟುಗಳಿಗೆ ಈ ಒಂದು ಸ್ಟೇಡಿಯಂ ನಾನು ಅರ್ಪಣೆ ಮಾಡ್ತೇನೆ, ಮತ್ತು ಈ ಭಾಗದ ಅನೇಕ ಯುವಕ ಮತ್ತು ಯುವತಿಯರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಫೆಸಿಲಿಟಿ ಸಿಗುವಂಥ ಸ್ಟೇಡಿಯಮನ್ನು ನಾವು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕ್ರಿಕೆಟು ಮತ್ತು ಫುಟ್ಬಾಲ್ ಇರ್ಬೋದು, ಈಜುಕೊಳ ಇರ್ಬೋದು, ಇವೆಲ್ಲವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದನ್ನು ಸಾರ್ವಜನಿಕರಿಗೆ ಮುಕ್ತ ಮಾಡ್ತೇವೆ. ಯಾರು ಇಲ್ಲಿ ಬಂದು ಆಟ ಆಡಬೇಕು ಅವರು ಒಂದು ರಿಜಿಸ್ಟ್ರೇಷನನ್ನು ಮಾಡಿ ಉಚಿತವಾಗಿ ಅವರು ಆಟವನ್ನು ಆಡ್ಬೋದು. ಮತ್ತು ಈ ಒಂದು ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಎಲ್ಲವನ್ನು ಕೂಡ ಸಹಕಾರ ಮಾಡಬೇಕು ಅಂತ ಕೂಡ ನಾನು ಅವ್ರನ್ನ ಮನವಿ ಮಾಡ್ತೇನೆ. ಮತ್ತು ಈ ಒಂದು ಸ್ಟೇಡಿಯಮನ್ನು ಉದ್ಘಾಟನೆ ಮಾಡಲಿಕ್ಕೆ ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು. ಈ ನೋಡಿ ಮತ್ತು ಇಲ್ಲಿನ ಕ್ವಾಲಿಟಿಯನ್ನು ನೋಡಿ ಮತ್ತು ಕೇವಲ 10 ತಿಂಗಳ ಒಳಗಡೆ ಈ ಒಂದು ಕಟ್ಟಡವನ್ನು ನಾವು ಮಾಡಿದ್ದೇವೆ. ಇಲ್ಲಿನ ಒಂದು ಸ್ಟೇಡಿಯಮನ್ನು ಈ ವಿನ್ಯಾಸ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಟೇಡಿಯಮನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿ ಸ್ವಯಂ ಪ್ರೇರಿತವಾಗಿ ಇವತ್ತು ಹಬ್ಬ ಇದ್ದರೂ ಕೂಡ ಅವರು ಭಾಗಿಯಾಗಿ ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿರುವಂಥ ಅನೇಕ ಕ್ರೀಡಾಪಟುಗಳು ಕೂಡ ತುಂಬ ಖುಷಿಯಿಂದ ಈ ಜಾಗವನ್ನು ಅವರು ಇಷ್ಟಪಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡಾ ಸಂಕೀರ್ಣದಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಸಿಗ್ತಾರೆ ಅಂತ ನನ್ನ ಭಾವನೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ. ಸರ್, ಈಗ ನೀವು ಕೂಡ ಬೆಂಗಳೂರು ಶಾಸಕರಿದ್ದೀರಿ, ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಬೆಂಗಳೂರಿನಲ್ಲಿ 3 ದಿನ ಇರುತ್ತೆ. ಅಂದರೆ ನಾವು ಮೇಕೆದಾಟು ಪಾದಯಾತ್ರೆಯಿಂದ ಜನರಿಗೆ, ಬೆಂಗಳೂರು ಜನರಿಗೆ ನೀರು ಕೊಡ್ತೀವಿ, ಬೆಂಗಳೂರು ಜನಕ್ಕೆ ನೀರು ಕೊಡಬೇಕು ಅಂದರೆ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಕಾಂಗ್ರೆಸ್ನ ನಾಯಕರು. ನೋಡಿ, 1900